ಬಿಜಿಯಲ್ಲಿ ನಡೆದಂತಹ ಹಾವೇರಿ ಉತ್ಸವ ಸಮಾರಂಭದಲ್ಲಿ ಅಕ್ಷರಶಃ ಹಾಸ್ಯದ ಹೊನಲು ಹರಿದಿತ್ತು. ಅಂತಹ ಹಾಸ್ಯದ ತುಣುಕುಗಳನ್ನ ನಿಮ್ಮ ಮುಂದೆ ಇಡೋ ಕಾರ್ಯಕ್ರಮವೇ ಗಜಿ ಬಿಜಿ ಕಾಮಿಡಿ. ನಾನು ಭಾವನ. ರಿಚರ್ಡ್ ಲೂಯಿಸ್ ಮಾತಾಡೋಕೆ ನಿಂತ್ರೆ ನೆರೆದಿದ್ದ ಜನ ನಗೆಗಡಲಲ್ಲಿ ತೇಲ್ತಾರೆ. ಅಂತಹ ಹಾಸ್ಯದ ಕೆಲವು ತುಣುಕುಗಳು ಈಗ ನಿಮ್ಮ ಮುಂದೆ. ನಾವೆಲ್ಲ ರಂಗಭೂಮಿಯಿಂದ ಬಂದವರು. ನನ್ನ ಜೊತೆ ಮೈಸೂರು ಆನಂದ್ ಇದ್ದಾರೆ, ಡೋಲಕ್ ಮೇಲೆ ವೆಂಕಟೇಶ್ ಇದ್ದಾರೆ, ರಿದಮ್ ಪ್ಯಾಡ್ ಮೇಲೆ ಬಾಬು ಇದ್ದಾರೆ, ಆಮೇಲೆ ನಾವು ಇನ್ನೊಬ್ರು ಕರ್ಕೊಂಡು ಬಂದಿದ್ದೀವಿ. ಅವ್ರು ಯಾವಾಗಲೂ ಅದಮ್ ಕಂಡಿರ್ತಾರೆ, ಕೀಬೋರ್ಡು ಅದಮ್ ಕಂಡಿರ್ತಾರೆ ಅಂದರೆ ಕೀಬೋರ್ಡ್ನು. ಈಗಿನ ಕಾಲದಲ್ಲಿ ಅದಮ್ ಕಂಡಿದ್ರೆ ತುಂಬ ಕಷ್ಟ ಸರ್. ಯಾರೋ ನೆನ್ನೆ ಅದಮ್ ಕಂಡಿದ್ರು ಸಿಕ್ಕಾಕೊಂಬಿಟ್ಟು ನೋಡ್ರಿ. ನಾವೆಲ್ಲ ಕುರುಕ್ಷೇತ್ರ ನಾಟಕ ಮಾಡ್ತಿದ್ವಿ. ಕುರುಕ್ಷೇತ್ರ ಭೀಮ ಅರ್ಜುನ ಕೃಷ್ಣ ಗದೆ ಗಿದೆ ಎಲ್ಲ ಆ ಕಾಸ್ಟ್ಯೂಮ್ ಎಲ್ಲ ಆ ಡ್ರೆಸ್ನ ನಾವು ಕಾಸ್ಟ್ಯೂಮ್ ಅಂತೀವಿ. ಬೆಂಗಳೂರಲ್ಲಿ ಪ್ರಭಾತ್ ಕಲಾವಿದರು ಅಂತ ಅವರೊಬ್ಬರೇ ಡ್ರೆಸ್ ಕೊಡ್ತಾ ಇದ್ದಿದ್ದು. ಇಡೀ ಕರ್ನಾಟಕಕ್ಕೆ ಅವರು ಡ್ರೆಸ್ಸೇ ಓಡಾಡೋದು. ಹಿಂದಿನ ದಿವಸ ಅವರು ಮಳವಳ್ಳಿ ಮದ್ದೂರಿಗೆ ಡ್ರೆಸ್ ಕೊಟ್ಬಿಡೋರು. ಆ ರಾತ್ರಿ ಕಾರ್ಯಕ್ರಮ ಆದಮೇಲೆ ಅವ್ರು ತೆಗೆದುಬಿಟ್ಟು ಆ ಡ್ರೆಸ್ನ ತೆಗೆದು ಕೊಟ್ಟಿಗೆಯಲ್ಲಿ ಹಾಕ್ಬಿಡೋರು, ದನದ ಕೊಟ್ಟಿಗೆಯಲ್ಲಿ. ಆ ದನದ ಕೊಟ್ಟಿಗೆಯಲ್ಲಿದ್ದ ತಿಗಣೆಗಳು ಜಿರಳೆಗಳು ಆ ಡ್ರೆಸ್ ಒಳಗಡೆ ಸೇರ್ಕೊಂಬಿಡೋರು. ಬೆಳಗ್ಗೆ ತೆಗೆದು ಬಸ್ಸಿಗೆ ಹಾಕೋರು, ಬೆಂಗಳೂರಿಗೆ ಬರೋರು, ಕಲಾಕ್ಷೇತ್ರದಲ್ಲಿ ತಂದುಬಿಡೋರು. ನಾವು ಮೇಕಪ್ ಗೇಕಪ್ ಮಾಡ್ಕೊಂಡು ಗದೆ ಗಿದೆ ಹಾಕ್ಕೊಂಡು ಒಂದು ಸ್ವಲ್ಪ ಆ ಡ್ರೆಸ್ ಹೆಂಗಿದೆ ಅಂತ ನೋಡ್ಕೋಬೇಕಿತ್ತು. ಒಂದ್ಸಲ ಓದಿರ್ಬೇಕಿತ್ತು ಕೊನೆ ಪಕ್ಷ. ಏನು ಮಾಡಿದ್ವಿ, ಕಾಸ್ಟ್ಯೂಮ್ ಹಾಕ್ಕೊಂಡ್ವಿ, ಬಣ್ಣ ಹಾಕ್ಕೊಂಡ್ವಿ, ಹಿಂಗೆ ಹಾಕ್ಕೊಂಬಿಟ್ಟು ಕಾಸ್ಟ್ಯೂಮ್ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ವಿ. ಏನೋ ಒಂಥರ ಎಲ್ಲೋ ಒಂಥರ, ಜಿರಳೆಯೊಂದು ತಿಗಣೆಯೊಂದು ಎಲ್ಲೋ ಕಷ್ಟ ಇರ್ತದೆ. ಆದರೆ ಏನು ಮಾಡ್ತೀರಿ, ನಾಟಕದಲ್ಲಿ ಗಂಭೀರವಾಗಿ ಬಂದಮೇಲೆ ಹಿಂಗೆ ಹಿಂಗೆ ಅನ್ನಂಗಿಲ್ಲ. ಭೀಮಾ ಬಂದ್ಬಿಟ್ಟು ಹಿಂಗಂದ್ರೆ ಹೆಂಗಿರುತ್ತೆ, ದುರ್ಯೋಧನ ಬಂದು ಹಿಂಗೆ ಅನ್ನಂಗಿಲ್ಲ, ತಡ್ಕೊಂಡಿರ್ಬೇಕು. ಏನು ಮಾಡ್ತೀರಿ, ಅಲ್ಲಿ ಬಂದು ನಿಂಚ್ಕೊಳ್ಳೋದು ಭಾಳ ಹೊತ್ತದು ಕಚ್ಚೋದು, ಆ ಎಲ್ಲ ಕಚ್ಚುತ್ತೆ ಅಂತ ಗೊತ್ತು, ಮುಟ್ಟಂಗಿಲ್ಲ. ಸರಿ ಏನು ಮಾಡಿದ್ವಿ, ಭಾಳ ಹೊತ್ತು ಹಿಂಗೆ ಹಲ್ಲು ಕಚ್ಕೊಂಡಿರೋದು, ನಮ್ಮ ಡೈಲಾಗ್ ಬರೋವರೆಗೂ ಸುಮ್ಮನೆ ಇರೋದು. ಡೈಲಾಗ್ ಬಂದಿದ ತಕ್ಷಣ ಎಲ್ಲವೋ ಸುಯೋಧನ ಅಂತ ತಿಗಣೆ ಸಿಗೋವರೆಗೂ ಹಿಂಗೆ ಅಂತಾರೆ. ಸುಯೋಧನ ನೀರೊಳಗಿರ್ದಂ ಬೆಮರ್ಥಂ ಅಂತ ಅವನು ದುರ್ಯೋಧನ ಇಲ್ಲೆಲ್ಲೋ ಕಚ್ತಾ ಇರೋ, ಅವನು ಕಾಯ್ತಾ ಇರೋನು. ಭೀಮಸೇನ ಬಾಣ ಸಿಗ ನೀನು ಅಂತ ಆ ತಿಗಣೆ ಸಿಗೋರಿಗೆ ಹಿಂಗಂದು ಹಿಂಗನು. ಹೀಗೆ ನೋಡಿದವ್ರಲ್ಲ, ಏನು ಸರ್ ಏನು ಆ್ಯಕ್ಷನ್ ಸರ್ ಅಂತ. ಆ್ಯಕ್ಷನ್ನಿಂದ ತಿಗಣೆ ಜಿರಳೆ ಎಲ್ಲ ಇರೋದು ನಮ್ಮದು. ಭಾಳ ಜನ ನನಗೆ ಹೇಳ್ತಾರೆ, ಏನು ಸರ್ ರಿಚರ್ಡ್ ನಿಮ್ಮ ನಗೆ ಹಬ್ಬದಲ್ಲಿ ಎಲ್ಲರೂ ನಿಂತು ಮಾತಾಡ್ತಾರೆ, ಪ್ರಾಣೇಶ್ ಅಲ್ಲಾಡೋದಿಲ್ಲ, ನೀವು ಆನಂದ ಮಾಕಿ ಯಾಕೆ ಅಲ್ಲಾಡ್ತೀರ ಅಂದರೆ ಈ ಥರದ ಏನೇನೋ ತೊಂದರೆಗಳಿರುತ್ತೆ ನಮ್ಗೆ ಅಲ್ಲಾಡೋಕ್ಕೆ. ನಮ್ಮ ಆನಂದ ಅಂತೂ ಹಿಂಗೆ ಹಿಂಗೆ ಓಡ್ಕೊಳ್ತಿರ್ತಾರೆ ಜ್ಯೋತಿಲಕ್ಷ್ಮಿ ಡ್ಯಾನ್ಸಲ್ಲಿ. ನಮಗೊಬ್ಬ ಮೇಷ ಇದ್ದ, ಭಾಳ ಒಳ್ಳೆ ಮೇಷ ಸರ್, ಅವನು ಪಾಠ ಮಾಡ್ತಿರ್ಬೇಕು ಅಂತಂದ್ರೆ ಹಿಂಗೆ ಹಿಂಗೆ ನಿಂತ್ಕೊಂಡು ಪಾಠ ಮಾಡೋದು. ಸರ್ ಯಾಕೆ ಸರ್ ಹಂಗೆ ಪಾಠ ಮಾಡ್ತಿರಲ್ಲ, ಗದೆ ಕಂಡ್ಲ ನಾಟಕ ಮಾಡ್ಕೊಂಡು ಹಂಗೆ ಮೇಷ ಆಗ್ಬಿಟ್ಟಿತ್ತು. ಅವರು ಗಲಾಟೆ ಮಾಡಿದ್ರೆ ಅವನು, ಏಯ್ ಯಾರೋ ಅವನು ಕುಂತ್ರಿ ನಾಯಿ ಅಂತ ಬಯ್ಯೋ, ಯಾವನ ಜಾಸ್ತಿಗಳು ಯಾಕೆ ಕಂತ್ರಿ ಕರಿ ನಾಯಿ, ಹೋಮ್ವರ್ಕ್ ಏನಾರು ಮಾಡಲಿಲ್ಲ ಅಂದ್ರೆ ಮುಗಿತು, ಕಂತ್ರಿ ಕರಿ ಕಜ್ಜಿ ನಾಯಿ ನಿಂತ್ಕಳ ಬೆಂಚ್ ಮೇಲೆ. ನಮಗೆಲ್ಲ ಭಾಳ ಖುಷಿ ಆ ಉಗಿಸ್ಕೊಳಕ್ಕೆ ಕೇಳಕ್ಕೆ. ಈ ನಾಟಕ ಅಂದರೆ ನೋಡಿ, ನಾವು ಬೆಂಗಳೂರಲ್ಲಿ ಈಗ ಬಿಡಿ ಬೆಂಗಳೂರು, ಆಗಲಿಂದ ನಾವು ಹೇಳ್ತಾ ಇದ್ವಿ ಕನಕದಾಸರು ಶಿಶುನಾಳ್ ಶರೀಫರು. ಈಗ ನೀವು ಬೆಂಗಳೂರಿಗೆ ಬರಬೇಕು, ಕನಕದಾಸರು ಇಲ್ಲ ಶಿಶುನಾಳ್ ಶರೀಫರು, ವಾಟ್ ಯಾ ಐ ಡೋಂಟ್ ನೋ ಕನ್ನಡ ಯಾ ಅಂತಾನೆ. 50 ವರ್ಷದಿಂದ ಅಲ್ಲೇ ದನ ಕಾಯ್ಕೊಂಡು ತಿಂತಿರ್ತಾನೆ, ಕನ್ನಡ ಮಾತಾಡಿದ್ರು ಏನೋ ಅವಮಾನ ಅವನಿಗೆ. ಆಗಲೇ ಹೇಳ್ದಂಗೆ ಆನಂದ ಒಳ್ಳೆ ಮನುಷ್ಯ, ಬಟ್ ಏನಂದರೆ ಜೋರಾಗಿ ರೂಮಲ್ಲಿ ಫ್ಯಾನ್ ಹಾಕೋಂಗಿಲ್ಲ, ಫ್ಯಾನ್ ಹಾಕ್ರೆ ಪುಸ್ ಅಂತ ಮೇಲೆ. ಕಾರಣ 27 kg 300 g, ಕಾರಣ ತಿಳಿ ಸಾರು ನೀರು ಮಜ್ಜಿಗೆ, 50 g ಅನ್ನ, 30 ml ಮಜ್ಜಿಗೆ, 30 ml ಸಾರು, ಇಷ್ಟೇ ಇವ್ರ ಡಯಟ್. ಸಿಂಗಾಪುರ್ಗೆ ಹೋದರೆ ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾವ್ದಾದ್ರು ಟ್ರಕ್ ಹೋದರೆ ಬುಸ್ ಅಂತ ಹಂಗೋಗ್ಬಿಡ್ತು, ಎಳ್ಕೊಂಡು ಬರಬೇಕು. ಏರ್ಪೋರ್ಟಲ್ಲಿ ಚೆಕ್ಇನ್ ಮಾಡ್ತಾ ಇದ್ದೀವಿ ಸರ್, ಒಳಗಡೆ ಹೋಗ್ತಾ ತಿರುಗಿ ನೋಡ್ತೀನಿ ಆನಂದನೇ ಇಲ್ಲ, ಸ್ಪೈಡರ್ ಮ್ಯಾನ್ ಥರ ಮೇಲೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿಂದಾನೆ ರಿಚರ್ಡ್ ರೀ ಆನಂದ್ ಅಲ್ಲಿ ಯಾಕೆ ಹೋಗುತ್ತೆ ಅಂದೆ, ಫ್ಯಾನ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಅಂತ. ಅಲ್ಲಿ ಎರಡು ಫ್ಯಾನ್ ಹಾಕ್ಬಿಟ್ಟಿದ್ದಾರೆ ದೊಡ್ಡದು ಅಂತ ಮೇಲೆ, ಫ್ಯಾನ್ ಆಫ್ ಮಾಡಿ ನಿಧಾನಕ್ಕೆ ಕೆಳಗಡೆ ಬಂದರು. ನಾನು ಅದಕ್ಕೆ ಹೇಳಿದೆ, ಆನಂದ ರಿಚರ್ಡ್ ಲೂಯಿಸ್ ಜೊತೆ ಸೇರಿದ ಮೇಲೆ ಸ್ವಲ್ಪ ತೀರ್ಥ ಪ್ರಸಾದ ತೊಗೊಂಡು ಗುಂಡು ಗುಂಡು ಕಿರಿ
ತಿಳಿ ಸಾರ್ ನೀರು ಮಜ್ಜಿಗೆ ತೊಗೊಂಡ್ರೆ ಫ್ಯಾನ್ ಹಾಕೋಕ್ಕಾಗಲ್ಲ ಅಂದೆ. ಇಲ್ಲ, ಆಗಲೇ ಹೇಳಿದ್ನಲ್ಲ, ಪ್ಯಾಂಟು ಶರ್ಟು ಶೂಸು ಜರ್ಕಿನ್ ಎಲ್ಲ ಸೇರಿ 27 kg 300 g. ಅಲ್ಲಿ ಹೋದ್ಮೇಲೆ ನಾನು ವೆಯ್ಟ್ ನೋಡ್ಕೊಳ್ತೀನಿ ಅಂದರು. ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ ಏನು ಬರ್ದಿದೆ, ಮಿನಿಮಮ್ ವೆಯ್ಟ್ 30 kg. ಅದಕ್ಕಿಂತ ಕಡಿಮೆ ಇದ್ದರೆ ವೆಯ್ಯೇ ಬರಲ್ಲ ಅದು ಕಂಪ್ಯೂಟರ್ ಒಂದು. ಇಲ್ಲ, ನಾನೇ ನೋಡ್ತೀನಿ. ಹೋದ್ರು ನಿಂತ್ಕೊಂಡ್ರು. ನಾನು ಇಷ್ಟು ಹೇಳಿದ ಮೇಲೂ ಕೇಳಲಿಲ್ಲ. ಒಂದು ಕಾಯಿನ್ ಹಾಕಿದ್ರು ಸರ್, ಅದು ಕಂಪ್ಯೂಟ್ರು, ಕಾಯಿನ್ ಹಾಕಿದ್ರೆ ಕಾರ್ಡ್ ಬರಲ್ಲ, ಮಾತಾಡುತ್ತೆ. ಏನು ಹೇಳ್ತು ಗೊತ್ತಾ, ಚಾಮಂಗ್ ಚುಂ ಚುಂ ಚಾಂಗ್ ಅಂತ ಸಿಂಗಾಪುರ್ ಭಾಷೆಯಲ್ಲಿ ಬೈತು. ಏನು ಅಂತ ನೋಡಿದ್ರೆ, ದಯವಿಟ್ಟು ಎರಡೂ ಕಾಲುಗಳನ್ನು ಮೇಲಿಡಿ, ಎರಡೂ ಕಾಲುಗಳನ್ನು ಮೇಲಿಡಿ. ಎರಡೂ ಕಾಲಿಟ್ಟು ನಿಂತಿದ್ದಾರೆ. ಆ ಕಂಪ್ಯೂಟರ್ ಗೊತ್ತಾಗಲಿಲ್ಲ, ಯಾಕೇಳಿ 27 kg 300 g. 30 kg ಇದ್ದರೆ ಅದಕ್ಕೂ ಗೊತ್ತಾಗೋದು. ಉಗೀತು ಎರಡೂ ಕಾಲುಗಳನ್ನು ಮೇಲಿಡಿ. ಕೇಳಲಿಲ್ಲ. ನಾನು ಹೇಳಿದೆ ಬೇಕಿತ್ತ ನಿಮಗೆ. ಅದರಿಂದ ಮನುಷ್ಯ ಸಣ್ಣಗಿರಬೇಕು, ಆದರೆ ಇಷ್ಟು ಸಣ್ಣಗಿರಬಾರ್ದು. ನೋಡ್ರಿ, ಇವಾಗ ಅಷ್ಟು ಜನ ಇದ್ರಿ ಅಲ್ಲಿಂದ. ಇಲ್ಲಿ ನಿಂತ್ಕೊಂಡ್ರೆ ಮೈಕ್ ಯಾವುದು, ರಿಚರ್ಡ್ ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತಲ್ವಾ ನಿಮಗೆ. ಆನಂದ ನಿಂತ್ಕೊಂಡ್ರೆ ಯಾರೋ ಕಾಣಂಗಲ್ಲ, ಯಾರು ಮಾತಾಡ್ತಾನೆ, ಸೌಂಡ್ ಬರ್ತೈತೆ ಅಷ್ಟೇ ಅಂತ. ಅದಕ್ಕೆ ನಾನು ಆನಂದನಿಗೆ ಆವಾಗವಾಗ ಹೇಳ್ತಿರ್ತೀನಿ, ಸ್ವಲ್ಪ ಗುಂಡು ಗುಂಡಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ. ಅವರಿಲ್ಲ, ನಾನು ಹಾಗೆ ಇರ್ತೀನಿ, ಇವ್ರು ಕರೀನಾ ಕಪೂರ್ ಅಂತ. ಹೀರೋಯಿನ್ಗಳು ಸಣ್ಣಗಿದ್ರೆ ಆಗುತ್ತೆ, ಹೀರೋಗಳು ಸಣ್ಣಗಿದ್ರೆ ಗಾಳಿಗೆ ಊದೋಗ್ತಾರೆ. ನಮ್ಮ ಕಾಲದ ಹೀರೋಯಿನ್ಗಳು ಹೆಂಗಿದ್ರು ಸಾರ್? ಸಾವಿತ್ರಿ, ಜಯಂತಿ, ಆಶಾ ಪರೇಖಂತೂ ಹಿಂದ್ಗಡೆ ನೋಡಿದ್ರೆ ವೆಸ್ಪಾ ಸ್ಕೂಟ್ರ್ ಹೋದಂಗ. ಈಗಿನ ಕರೀನಾ ಕಪೂರ್ ನಮ್ಮ ಅಜ್ಜಿ ಬೈದ್ಲು ಮೊನ್ನೆ, ಯಾರೋ ಇವಳು ಬಾಣಂತಿ ಥರ ಇದ್ದಾಳೆ, ಮೈಯಲ್ಲಿ ರಕ್ತ ಇಲ್ಲ, 50 g ಮಾಂಸ ಇಲ್ಲ, ಇವಳ್ನೋಗಿ ದುಡ್ಡು ಕೊಟ್ಟು ನೋಡ್ತೀರಾ ಅಂತ ನಮ್ಮ ಅಜ್ಜಿ ಹೋಗುದು. ನಮ್ಮ ಅಜ್ಜಿ ರಾಜ್ ಕಪೂರ್ ಫ್ಯಾನು. ನಾನು ಹೇಳಿದೆ, ಅಜ್ಜಿ ರಾಜ್ ಕಪೂರ್ ಮೊಮ್ಮಗಳವಳು ಕರೀನಾ ಕಪೂರ್ ಒಂದೇ. ಹಾಂ, ಹಂಗೇಳು. ಆ ರಾಜ್ ಕಪೂರ್ ಮೆರಾನಮ್ ಜೋಕರ್ ಪಿಕ್ಚರ್ ಮಾಡಿದಾಗ ಹುಟ್ಟಿರಬೇಕು, ಅವಾಗ ಲಾಸ್ ಆಗಿಬಿಟ್ಟಿತ್ತು, ಹಾಲು ಕುಡಿಸಿಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟಿದ್ದಾಳೆ. ಇಷ್ಟಕ್ಕೆ ಸುಸ್ತಾದ ಹಾಗೆ ಕಾಣ್ತಾ ಇದೆ. ಗಜಿಬಿಜಿ ಕಾಮಿಡಿಯಲ್ಲಿ ಇನ್ನಷ್ಟು ಕಿಕ್ ಕೊಡೋ ಐಟಮ್ಗಳಿವೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.